ರಾಜ್ಯದಲ್ಲಿ ಬರಗಾಲವಿದ್ದರೂ ಸಹ ಕಳೆದ ವರ್ಷಕ್ಕಿಂತ ಈ ವರ್ಷದಲ್ಲಿ ರೈತರ ಆತ್ಮಹತ್ಯೆ ಕಡಿಮೆ ಆಗಿದೆ ಅನ್ನೋ ಮಾತನ್ನ ಈ ಸರ್ಕಾರ ರಾಜ್ಯಪಾಲರ ಮುಖೇನ ಹೇಳ್ತಿರ್ತಕ್ಕಂಥದ್ದು. ಮಾನ್ಯ ಸಭಾಧ್ಯಕ್ಷರೇ, ರಾಜ್ಯ ಸರ್ಕಾರ ಏನು ತನ್ನ ಪಂಚ ಗ್ಯಾರಂಟಿಗಳ ಮುಖೇನ ತನ್ನ ಬೆನ್ನನ್ನು ತಾನೇನು ತಡ್ಕೊಳ್ತಕ್ಕಂಥ ಕೆಲಸ ಬಹಳ ಯಶಸ್ವಿಯಾಗಿ ಮಾಡ್ತಾ ಇದೆ. ಮೊನ್ನೆ ವಿರೋಧ ಪಕ್ಷದ ನಾಯಕರು ಸವಿಸ್ತಾರವಾಗಿ ಎಲ್ಲ ವಿಚಾರವನ್ನು ಹೇಳಿದ್ದಾರೆ. ಒಂದು ಕಡೆ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ಬಗ್ಗೆ ಮಾತನಾಡಿದ್ದಾರೆ, ಆದರೆ ಮತ್ತೊಂದು ಕಡೆ ಶಾಲೆಗೆ ಮತ್ತು ಕಾಲೇಜಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು, ಬಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಸ್ಸಿನ ವ್ಯವಸ್ಥೆ ಇಲ್ಲದೇನೆ ಇವತ್ತು ಪರದಾಡ್ತಾ ಇರ್ತಕ್ಕಂಥದ್ದು ಕೂಡ ರಾಜ್ಯ ಸರ್ಕಾರ ಗಮನಿಸಬೇಕು ಅಂತೇಳಿ ತಮ್ಮ ಮೂಲಕ ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ. ಮತ್ತೊಂದು ಕಡೆ ಬಹಳ ಗಂಭೀರವಾಗಿ ಯೋಚನೆ ಮಾಡ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ, ಇವರ ಗ್ಯಾರಂಟಿಗಳನ್ನ ಪೂರ್ಣ ಮಾಡ್ತಕ್ಕಂಥ ಸಲುವಾಗಿ ಈ ಶಕ್ತಿ ಯೋಜನೆಯಲ್ಲಿ ಸುಮಾರು 7-8 ಲಕ್ಷ ಕಿಲೋಮೀಟರ್ ಓಡಿರ್ತಕ್ಕಂಥ ಬಸ್ಗಳನ್ನು ಕೂಡ ಇವತ್ತು ರಾಜ್ಯದಲ್ಲಿ ಓಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಾಳೆ ಅದು ಅನಾಹುತ ಆದರೆ ಅದಕ್ಕೆ ಯಾರು ಜವಾಬ್ದಾರಿ ಅಂತಕ್ಕಂಥದ್ದು ಕೂಡ ರಾಜ್ಯ ಸರ್ಕಾರ ಒಂದು ಕ್ಷಣ ಯೋಚನೆ ಮಾಡಬೇಕಾಗಿದೆ. ಮತ್ತೊಂದು ಕಡೆ ಗೃಹ ಜ್ಯೋತಿ ಬಗ್ಗೆ ಹೇಳ್ತಾರೆ, ಯಾಕಂದ್ರೆ ಮಾತೆತ್ತರೆ ಪತ್ರಿಕೆ ತುಂಬಾ ಇವತ್ತು ನಾವು ಅಡ್ವರ್ಟೈಸ್ಮೆಂಟ್ ಕೊಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಗೃಹ ಜ್ಯೋತಿ ಪ್ರತಿ ಮನೆಗೆ 200 ಯೂನಿಟ್ ವರೆಗೂ ವಿದ್ಯುತ್ ಉಚಿತ ಅಂತೇಳಿ, ಮತ್ತೆ ಅನ್ನಭಾಗ್ಯ ಬಗ್ಗೆ 10 ಕೆಜಿ ಅಂತೇಳಿ ದೊಡ್ಡದಾಗಿ ಭಾಷಣ ಬಿಗಿತಾರೆ. ಇವತ್ತು ಎಷ್ಟು ಕೆಜಿ ಕೊಡ್ತಾರೆ ಮನೆ ವಿರೋಧ ಪಕ್ಷದ ನಾಯಕರು ಹೇಳಿದ್ದಾರೆ. ಇವತ್ತು ಯುವನಿಧಿ, ನಾನು ಮೊನ್ನೆ ಶಿವಮೊಗ್ಗದಲ್ಲಿ ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳೇ ಶಿವಮೊಗ್ಗದಲ್ಲಿ ಬಂದು ಯುವನಿಧಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ತಮಗೆ ಗೊತ್ತಿರಲಿ, ಸುಮಾರು 1000 ಸಂಖ್ಯೆಯಲ್ಲಿ ಬಂದಂತಹ ಯುವಕರಲ್ಲಿ ಪಾಪ ಶಾಲೆ ಕಾಲೇಜಲ್ಲಿ ಕೂತಿರ್ತಕ್ಕಂಥ ಮಕ್ಕಳಿಗೂ ಕೂಡ ಯಾವ ಕಾರ್ಯಕ್ರಮಕ್ಕೆ ಹೋಗ್ತೀವಿ ಅಂತ ಗೊತ್ತಿಲ್ಲ. ಆ ಮಕ್ಕಳುಗಳನ್ನ ಕಾಲೇಜಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನ ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಶಿವಮೊಗ್ಗದಲ್ಲಿ ಕಾರ್ಯಕ್ರಮ ಮಾಡಿ ಅಲ್ಲಿ ಮುಖ್ಯಮಂತ್ರಿಗಳು ಭಾಷಣ ಮಾಡೋಷ್ಟೊತ್ತಿಗೆ 5000 ಜನ ಇರಲಿಲ್ಲ, ಅದು ಬೇರೆ ಪ್ರಶ್ನೆ. ಆದ್ರೆ ನಾನು ಹೇಳಿಕೊಟ್ಟಿರ್ತಕ್ಕಂಥದ್ದು ಮಾನ್ಯ ಸಭಾಧ್ಯಕ್ಷರೇ, ಏನು ರಾಜ್ಯ ಸರ್ಕಾರ ಇವತ್ತು ಗ್ಯಾರಂಟಿ ಬಗ್ಗೆ ಇಷ್ಟೊಂದು ಭಾಷಣ ಬಿಗಿತಾ ಇದ್ದಾರೆ, ನಾವೇನು ಗ್ಯಾರಂಟಿ ಬಗ್ಗೆ ವಿರೋಧ ಮಾಡ್ತಲ್ಲ. ಆದ್ರೆ ನನ್ನ ಮೂಲಭೂತ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಸ್ವಾತಂತ್ರ್ಯ ಬಂದಿಷ್ಟು ವರ್ಷಗಳಲ್ಲಿ 55-60 ವರ್ಷಗಳ ಕಾಲ ನಿರಂತರವಾಗಿ ದೇಶದಲ್ಲಿ ರಾಜ್ಯದಲ್ಲಿ ಆಡಳಿತ ನಡೆಸಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದವರು. ಅದು ಇವತ್ತಿಗೂ ಸಹ ಈ ನಾಡಿನಲ್ಲಿ ದೇಶದಲ್ಲಿ ಇರ್ತಕ್ಕಂಥ ಬಡವನಾಗೇ ಇದ್ದಾನೆ ಅಂತ ಹೇಳಿದ್ರೆ ಹೊಣೆಗಾರರು ಯಾರು? ಇವತ್ತು ಇದೇ ಕಾಂಗ್ರೆಸ್ ಪಕ್ಷದವರು. ಇವತ್ತು ದೇಶಕ್ಕೆ ನಾಡಿಗೆ 2 ತುತ್ತು ಅನ್ನವನ್ನ ಕೊಡ್ತಕ್ಕಂಥ ರೈತ ಇವತ್ತು ಕೂಡ ತಾನು 2 ತುತ್ತು ಅನ್ನವನ್ನ ತಗೊಳ್ಳೋದಕ್ಕೆ ಇವತ್ತು ಯೋಚನೆ ಮಾಡ್ತಾನಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ, ಇವತ್ತು ರೈತ ಇನ್ನೂ ಕೂಡ ಇವತ್ತು ಅಂತ ಬಡತನವನ್ನು ಎದುರಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದರ ಹೊಣೆಗಾರಿಕೆ ಇವತ್ತು ಕೂಡ ಕಾಂಗ್ರೆಸ್ ಪಕ್ಷ.